ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಾ, ನಾನು ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತುಂಬ ದಿವಸದಿಂದ ಕಮೆಂಟ್ ಸೆಕ್ಷನಲ್ಲಿ ನನಗೆ ರಿಪೀಟೆಡ್ ಒಂದು ಕ್ವಶನ್ ಬರ್ತಿತ್ತು, ಕಾರ್ ಡ್ರೈವಿಂಗ್ ವ್ಲಾಗ್ ಮಾಡಿ ಅಂತ. ಸೊ ಫೈನಲಿ ಇವತ್ತು ನಾನು ಕಾರ್ ಡ್ರೈವಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ವೆಹಿಕಲ್ ವಾಯ್ಸ್ ಎಲ್ಲ ಕೇಳಿಸ್ತಾ ಇರ್ಬೋದು ರೋಡ್ ಸೈಡೇ ಇರೋದ್ರಿಂದ. ಹೋಪ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಕಾರ್ ಡ್ರೈವ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ, ಬನ್ನಿ ಕಾರ್ ಒಳಗೆ ಹೋಗಿ ಮತ್ತೆ ಮಾತಾಡೋಣ. ಓಕೆ, ನಾನು ಆಗ್ಲೇ ಹೇಳಿದಾಗೆ ಫಸ್ಟ್ ನಾವು ಡ್ರೈವಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕಾಗತ್ತೆ. ಕೆಲವೊಂದು ಪಾಯಿಂಟ್ಸ್ ನ ನಾನು ಹೇಳ್ತೀನಿ. ನಮ್ಗೆ ಇವಾಗ ಡಿಎಲ್ ಟೆಸ್ಟ್ ಗೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಒಂದು ಮೂರ್ನಾಲ್ಕು ವಿಚಾರಗಳನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಮ್ಗೆ ಡಿಎಲ್ ಪಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಕಾರ್ ಒಳಗಡೆ ಬಂದ್ರ ಮೇಲೆ ಸೀಟ್ ಬೆಲ್ಟ್ ಕಂಪಲ್ಸರಿ ನಾವು ಯೂಸ್ ಮಾಡಬೇಕು. ಅದಾದ್ರ ಮೇಲೆ ಸೀಟ್ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಕೊಂಡು ನಮ್ಗೆ ಕಂಫರ್ಟಬಲ್ ಆಗೋ ರೀತಿ ನಾವು ಕಾರಲ್ಲಿ ಕೂತಿರ್ಬೇಕು. ಬನ್ನಿ ಇವಾಗ ಕ್ಲಚ್ಚು, ಬ್ರೇಕು, ಗೇರ್ ಯಾವ ತರ ಇರುತ್ತೆ, ಅದನ್ನ ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಕಾಣಿಸ್ತಾ ಇರೋದು ನಾನು ಎಡಗಾಲ್ ಇಟ್ಟಿರೋದು ಕ್ಲಚ್, ಹಾಗೆ ಬಲಗಾಲನ್ನ ಎಕ್ಸಲೇಟರ್ ಮತ್ತೆ ಬ್ರೇಕ್ ಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ಕ್ಲಚ್, ಬ್ರೇಕ್, ಎಕ್ಸಲೇಟರ್ ಇವು ಮೂರು ನಮ್ಗೆ ಕಾಲ್ ಹತ್ರ ಸಿಗುತ್ತೆ. ಇದು ಹ್ಯಾಂಡ್ ಬ್ರೇಕ್. ಗಾಡಿ ಸ್ಟಾರ್ಟ್ ಮಾಡಿದ್ರ ಮೇಲೆ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಬೇಕು, ಹಾಗೆ ಗಾಡಿ ನಿಲ್ಲಿಸಿದ ಮೇಲೆ ಹ್ಯಾಂಡ್ ಬ್ರೇಕ್ನ ಕಂಪಲ್ಸರಿ ಹಾಕಬೇಕು. ನಾವಿದನ್ನ ಪ್ರೆಸ್ ಮಾಡಿ ಕೆಳಗೆ ಬಿಟ್ಟರೆ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಗತ್ತೆ. ಹ್ಯಾಂಡ್ ಬ್ರೇಕ್ ಹಾಕೋದು ಹೇಗಂದ್ರೆ ಜಸ್ಟ್ ಅದನ್ನ ಲಿಫ್ಟ್ ಮಾಡಿದ್ರೆ ಸಾಕು. ಇದು ಗೇರ್. ಈ ಗೇರ್ ಅಲ್ಲಿ ಐದು ಗೇರ್ಗಳಿರುತ್ತೆ, ಹಾಗೆ ಒಂದು ರಿವರ್ಸ್ ಗೇರ್ ಇರುತ್ತೆ. ಫಸ್ಟ್ ಇದನ್ನ ನ್ಯೂಟ್ರಲ್ ಅಂತ ಹೇಳ್ತೀವಿ. ಕ್ಲಚ್ ಅನ್ನ ಎಡಗಾಲಲ್ಲಿ ಫುಲ್ ಆಗಿ ಪ್ರೆಸ್ ಮಾಡಿ ನ್ಯೂಟ್ರಲ್ ಇರುವಂತಹ ಗೇರ್ ಅನ್ನ ಎಡ ಸೈಡಿಗೆ ತಳ್ಳಿ ಮುಂದಕ್ಕೆ ತಳ್ಳಿದ್ರೆ ಫಸ್ಟ್ ಗೇರಿಗೆ ಹಾಕಿದ್ಮೇಲೆ ನಿಧಾನವಾಗಿ ಕ್ಲಚ್ ಬಿಟ್ಟ ಎಕ್ಸಲೇಟರ್ ಮೇಲೆ ಪ್ರೆಸ್ ಮಾಡಬೇಕು. ಆಗ ನಿಧಾನವಾಗಿ ಗಾಡಿ ಮೂವ್ ಆಗತ್ತೆ. ಗಾಡಿ ಮೂವ್ ಮಾಡುವಾಗ ಎಕ್ಸಲೇಟರ್ ಕೊಡದೆ ನಾವು ಪೂರ್ತಿ ಕ್ಲಚ್ ಅನ್ನ ಬಿಟ್ಟರೆ ಗಾಡಿ ಆಫ್ ಆಗತ್ತೆ. ಹಾಫ್ ಕ್ಲಚ್ ಅಲ್ಲಿ ನಾವು ನಿಧಾನವಾಗಿ ಎಕ್ಸಲೇಟರ್ನ ಕೊಡಬೇಕು. ನೆಕ್ಸ್ಟ್ ಎಕ್ಸಲೇಟರ್ ಮೇಲೆ ಪೂರ್ತಿಯಾಗಿ ಕಾಲ್ ತೆಗೆದು ಫುಲ್ ಆಗಿ ಕ್ಲಚ್ ಅನ್ನ ಮತ್ತೊಮ್ಮೆ ಹಿಡಿದು ಫಸ್ಟ್ ಗೇರ್ಗೆ ಏನ್ ಹಾಕಿರ್ತೀವಿ ಆ ಗೇರ್ ಅನ್ನ ಹಿಂದಕ್ಕೆ ತಂದ್ರೆ ಸೆಕೆಂಡ್ ಗೇರ್ಗೆ. ಇದಿಷ್ಟು ವಿಚಾರಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನನ್ಗೆ ತಿಳಿದಷ್ಟು ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಹಾಗೆ ನಾವು ಏನೇ ಥಿಯರಿನ ಕಲ್ತ್ರು ಪ್ರಾಕ್ಟಿಕಲ್ ಆಗಿ ನಾವು ಗಾಡಿ ಓಡಿಸಿದಾಗ ಮಾತ್ರ ನಮ್ಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಸೊ ನಮ್ಮ ಮನೆಯಲ್ಲೇ ವೆಹಿಕಲ್ ಇದ್ರೆ ಡೈಲಿ ನಾವು ಈ ಸಣ್ಣ ಪುಟ್ಟ ವಿಚಾರಗಳನ್ನ ತಿಳ್ಕೊಂಡು ಗಾಡಿನ ಮೂವ್ ಮಾಡೋದು ಕಲ್ತ್ರೆ ನಾವು ಗಾಡಿನ ಈಸಿಯಾಗಿ ಡ್ರೈವ್ ಮಾಡಬಹುದು. ಬನ್ನಿ ಇವಾಗ ಗಾಡಿ ಡ್ರೈವ್ ಮಾಡಿ ತೋರಿಸ್ತೀನಿ. ನಾನೇನು ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ 2 ಮಂತ್ ಬ್ಯಾಕ್ ನಾನು ಡಿಎಲ್ ಮಾಡಿಸಿರೋದು. ನನ್ಗೇನ್ ಬೇಸಿಕ್ ವಿಚಾರಗಳು ಗೊತ್ತು ಅದನ್ನ ನಿಮ್ ಜೊತೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಕಾರ್ ಒಳಗೆ ಎಂಟ್ರಿ ಆದ್ರ ಮೇಲೆ ಸೀಟ್ ಬೆಲ್ಟ್ ಅನ್ನ ಹಾಕಿದ್ದೀನಿ, ಹಾಗೆ ನನಗೆ ಎಷ್ಟು ಬೇಕು ಅಷ್ಟು ಸೀಟ್ ಅಡ್ಜಸ್ಟ್ಮೆಂಟ್ ಮಾಡಿ ಕೂತಿದ್ದೀನಿ. ನೆಕ್ಸ್ಟ್ ಕ್ಲಚ್ಚನ್ನ ಫುಲ್ ಆಗಿ ಪ್ರೆಸ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಿದ್ದೀನಿ. ಅದಾದ್ರ ಮೇಲೆ ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಿ ಕ್ಲಚ್ಚನ್ನ ಫುಲ್ ಆಗಿ ಪ್ರೆಸ್ ಮಾಡಿ ಫಸ್ಟ್ ಗೇರ್ಗೆ ಗಾಡಿ ಹಾಕಿ ನಿಧಾನವಾಗಿ ಕ್ಲಚ್ಚನ್ನ ಬಿಡ್ತಾ ನಿಧಾನವಾಗಿ ಎಕ್ಸಲೇಟರ್ನ ಕೊಡ್ತಾ ಇದ್ದೀನಿ. ನೋಡ್ಬೋದು ಗಾಡಿ ನಿಧಾನವಾಗಿ ಮೂವ್ ಆಗ್ತಾ ಇದೆ. ಇದಿಷ್ಟು ಸಿಂಪಲ್ ವಿಚಾರನ ನೀವು ತಿಳ್ಕೊಂಡ್ರೆ ಗಾಡಿನ ಮೂವ್ ಮಾಡೋದಕ್ಕೆ ಕಲಿತೀರಾ. ಹಾಗೆ ನೆಕ್ಸ್ಟ್ ಗೇರ್ ಚೇಂಜ್ ಮಾಡಬೇಕಾದ್ರೆ ನಮ್ಮ ಸ್ಪೀಡ್ ತಕ್ಕ ಹಾಗೆ ನಾವು ಗೇರನ್ನು ಚೇಂಜ್ ಮಾಡಬೇಕಾಗತ್ತೆ. ನಾವು ಸ್ಪೀಡಲ್ಲಿದ್ದಾಗ ಗೇರನ್ನು ಜಾಸ್ತಿ ಮಾಡಬೇಕು, ಹಾಗೆ ನಾವು ಸ್ಲೋ ಮಾಡಿದಾಗ ಗೇರನ್ನು ಕಡಿಮೆ ಮಾಡಬೇಕಾಗತ್ತೆ. ಪ್ರತಿ ಸತಿ ಗೇರ್ ಚೇಂಜ್ ಮಾಡುವಾಗಲೂ ನಾವು ಕ್ಲಚ್ಚನ್ನು ಫುಲ್ ಆಗಿ ಪ್ರೆಸ್ ಮಾಡಿರಬೇಕು. ಗಾಡಿನ ನಿಲ್ಲಿಸಬೇಕಾದ್ರೆ ಕ್ಲಚ್ಚನ್ನ ಪೂರ್ತಿಯಾಗಿ ಪ್ರೆಸ್ ಮಾಡಿ ಬ್ರೇಕನ್ನ ನಿಧಾನವಾಗಿ ಪ್ರೆಸ್ ಮಾಡಿ ಹ್ಯಾಂಡ್ ಬ್ರೇಕ್ನ ಮೇಲೆ ಲಿಫ್ಟ್ ಮಾಡಿ ಕೀನ ಆಫ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಅಂಡ್ ಕಮೆಂಟ್. ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ.
ನನ್ನ ಚಾನೆಲ್ನ ತುಂಬಾ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕನ್ನಡತಿಯನ್ನ ಸದಾ ಪ್ರೋತ್ಸಹಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.